ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮಗಳ ನವೆಂಬರ್ ತಿಂಗಳ 19ನೇ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಓದುತ್ತಿರುವ ಪುಸ್ತಕ ರೂಪದರ್ಶಿ ಆರ್ನೆಸ್ಟು ಜಿಯೋವನಿಯವರ ಭಯದಿಂದ ಲಿಸಾ ತಾಯಿಯವರ ಮನೆಯನ್ನು ಬಿಟ್ಟು ಬಂದಾಗ ಅವನಿಗೆ ಒಂದು ತೋಟಗಾರನ ಸಾನ್ನಿಧ್ಯ ಸಿಗ್ತದೆ. ಅಲ್ಲಿ ಅವನ ಆ ದಿನದ ಮಟ್ಟಿಗೆ ಬದುಕು ಹಸನಾಗ್ತದೆ. ಆ ಬಳಿಕ ಏನಾಯಿತು ಎನ್ನುವುದನ್ನು ನೋಡೋಣ. 2 ವರ್ಷಗಳ ಕಾಲ ಹೀಗೆ ಸುಖವಾಗಿ ನಿಶ್ಚಿಂತೆಯಿಂದ ದಿನಗಳು ಕಳೆದು ಹೋದವು ಚಿಕ್ಕಪ್ಪ. ನಿನ್ನೆ ಚೆನ್ನಾಗಿ ಬೆಳೆದು ತೋಟಕ್ಕೆ ರಾತ್ರಿ ವೇಳೆ ಬಲವಾದ ಕಾವಲು ಆಯಿತು. ನನ್ನ ಆರೋಗ್ಯವೂ ದೇಹದಾರ್ಢ್ಯವೂ ಉತ್ತಮಗೊಂಡಿತು. ನಮ್ಮ ತೋಟದಲ್ಲಿ ಬೆಳೆದ ಹಣ್ಣುಗಳು ಬಲು ಚೆನ್ನಾಗಿವೆ ಎಂಬ ಶಿಫಾರಸು ಆಗಾಗ್ಗೆ ಬರುತ್ತಿತ್ತು. ಅದರಿಂದಲೂ ನಮಗೆ ಕೆಲಸದಲ್ಲಿ ಉತ್ಸಾಹ ಹೆಚ್ಚುತ್ತಿತ್ತು. ಒಂದು ದಿನ ರಾತ್ರಿ ಸಮೀಪದ ಕಾಡಿನಿಂದ ಕರಡಿಯೊಂದು ಹಣ್ಣುಗಳ ಆಶೆಯಿಂದ ನಮ್ಮ ತೋಟಕ್ಕೆ ನುಗ್ಗಿತು. ಆಗ ಸುಮಾರು ಅರ್ಧ ರಾತ್ರಿಯ ಸಮಯ. ಎಲ್ಲರೂ ನಿದ್ದೆಯಲ್ಲಿದ್ದೆವು. ನಿನ್ನೆ ಆ ದೊಡ್ಡ ಕರಡಿಯನ್ನು ಎದುರಿಸಿ ಬಲವಾಗಿ ಬೊಗಳಿತು. ಕರಡಿಯನ್ನು ಹೆದರಿಸಿ ಓಡಿಸಲು ನೋಡಿತು. ಕರಡಿ ನಿನ್ನೆಯನ್ನು ಲೆಕ್ಕಿಸಲಿಲ್ಲ. ನಿನ್ನೆಯ ಕರಡಿಯ ಮೇಲೆ ಬಿತ್ತು ಅಥವಾ ಕರಡಿಯೇ ಅಟ್ಟಿಸಿಕೊಂಡು ಬಂದು ನಿನ್ನೆಯನ್ನು ಹಿಡಿಯಿತು ತಿಳಿಯಲಿಲ್ಲ. ಎರಡಕ್ಕೂ ಯುದ್ಧ ನಡೆಯುತ್ತಿದ್ದಾಗ ನನಗೂ ಆಳುಗಳಿಗೂ ಎಚ್ಚರವಾಗಿ ಲಾಂದ್ರ ದೊಣ್ಣೆಗಳನ್ನು ಹಿಡಿದುಕೊಂಡು ಬಂದು ಅವು ಜಗಳವಾಡುತ್ತಿದ್ದ ಕಡೆಗೆ ಓಡಿ ಬಂದೆವು. ಕರಡಿ ಒಂದು ಮರಕ್ಕೆ ಬೆನ್ನು ಮಾಡಿ ತನ್ನ ಎರಡು ಕಾಲುಗಳ ಮೇಲೆ ನಿಂತು ಪಂಜದಿಂದ ಉಗುರುಗಳಿಂದ ಮೇಲ್ ಹಾಯ್ದು ಬರುತ್ತಿದ್ದ ನಿನ್ನೆಯನ್ನು ಬಡಿದು ನಿವಾರಿಸುತ್ತಿತ್ತು. ನಿನ್ನಿಗೆ ಅದೇನು ಧೈರ್ಯವೋ, ಅದೇನು ಸಾಹಸವೋ. ಮೈಯೆಲ್ಲ ಗಾಯವಾಗಿ ರಕ್ತ ಸೋರುತ್ತಿದ್ದರೂ ಲೆಕ್ಕಿಸದೆ ಕರಡಿಯ ಗಂಟಲನ್ನು ಹಿಡಿಯಲು ಪ್ರಯತ್ನ ಪಡುತ್ತಿತ್ತು. ನಿನ್ನೆ ಕರಡಿಯ ಮೂಗನ್ನು ಕಚ್ಚಿ ದೊಡ್ಡ ಗಾಯ ಮಾಡಿತ್ತು. ಈ ಗಾಯದಿಂದ ಗಾಯದ ರಕ್ತದಿಂದ ಕರಡಿಯ ಎದೆ ಹೊಟ್ಟೆ ಎಲ್ಲ ತೊಯ್ದು ತೊಟ್ಟಿಕ್ಕುತ್ತಿದ್ದವು. ನಾವು ಸಹಾಯಕ್ಕೆ ಬಂದುದನ್ನು ನೋಡಿ ನಿನ್ನಿಗೆ ಇನ್ನೂ ಹೆಚ್ಚಿನ ಧೈರ್ಯ ಉಂಟಾಯಿತು. ನಿನ್ನಿ ಕರಡಿಯ ಕುತ್ತಿಗೆಗೆ ಹಾರಿತು. ಆದರೆ ಅದರ ಬಾಯಿಗೆ ಸಿಕ್ಕಿದುದು ಕರಡಿಯ ಕುತ್ತಿಗೆಯ ಸುತ್ತಲೂ ಒತ್ತಾಗಿ ಬೆಳೆದಿದ್ದ ಕೂದಲು ಮಾತ್ರ. ಸೆಟ್ಟಿನಿಂದ ಕರಡಿಯ ಉಗುರು ಬಿಚ್ಚಿದ್ದ ಪಂಜದಿಂದ ನಿನ್ನೆಯ ಹೊಟ್ಟೆಯ ಮೇಲೆ ಹೊಡೆಯಿತು. ಆ ಪೆಟ್ಟಿಗೆ ಕರಡಿಯ ಉಗುರು ನಿನ್ನೆಯ ಹೊಟ್ಟೆಯನ್ನು ಹೊಕ್ಕು ಸೀಳಿತು. ನಿನ್ನೆಯ ಕರಳುಗಳು ಹೊರಕ್ಕೆ ಕಿತ್ತು ಬಂದವು. ಅದೆಲ್ಲ ಕಣ್ಣು ಮುಚ್ಚಿ ತೆಗೆದರೊಳಗೆ ಆಗಿ ಹೋಯಿತು. ನಮ್ಮನ್ನು ಬೆಳಕನ್ನು ಕಂಡ ಕರಡಿ ಬೆದರಿತು, ಕೆರಳಿತು. ನಿನ್ನಿಗೆ ಆದ ಅವಸ್ಥೆ ನೋಡಿ ಆಳುಗಳು ಸಿಟ್ಟಿನಿಂದ ಮೈ ಮರೆತು ಉದ್ದನೆಯ ದೊಣ್ಣೆಗಳಿಂದ ಕರಡಿಯನ್ನು ಬಲವಾಗಿ ಚುಚ್ಚಿದರು. ಓಡಿ ಹೋಗುವುದಕ್ಕೆ ದಾರಿ ಕಾಣದೆ ಕರಡಿ ಮರವನ್ನು ಹತ್ತಿತು. ಆ ಮರದ ರೆಂಬೆಯಿಂದ ಇನ್ನೊಂದು ಮರದ ರೆಂಬೆಗೆ ಹಾರಿ ಓಡಿ ಹೋಗಬಹುದಾಗಿತ್ತು. ನಿನ್ನಿ ಕುಯಿಂಗುಟ್ಟುತ್ತಾ ಕರಳುಗಳನ್ನು ಎಳೆದುಕೊಂಡು ನನ್ನ ಕಡೆಗೆ ಬಂತು. ಅಯ್ಯೋ ನಿನ್ನಿ, ಅಯ್ಯೋ ನಿನ್ನಿ, ನಿನ್ನ ಮೃತ್ಯು ಹೀಗೆ ಬಂದಿತೆ ಎಂದು ಅದರ ಮೈ ತಡವುತ್ತಾ ಹಾಗೆಯೇ ನನ್ನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಿತು. ನಿನ್ನೆಯ ಬಾಧೆಯಲ್ಲೂ ನನ್ನ ಮುಖವನ್ನು ಒಮ್ಮೆ ದೀನತೆಯಿಂದ ನೋಡಿ ಬಾಲವನ್ನು ಅಲ್ಲಾಡಿಸಿತು. ಆದ ರಕ್ತಸ್ರಾವದಿಂದ ಅದರ ಹೃದಯ ನಿಂತು ಹೋಗಿ ಅದು ನೆಲಕ್ಕುರುಳಿ ಒಂದೆರಡು ನಿಮಿಷದಲ್ಲಿ ಪ್ರಾಣವನ್ನು ಬಿಟ್ಟಿತು. ನಾನು ನನ್ನ ಪರಮ ಸ್ನೇಹಿತನನ್ನು ಹೀಗೆ ಕಳೆದುಕೊಂಡೆ, ಬಹು ದುಃಖಪಟ್ಟೆ. ಅಷ್ಟು ಹೊತ್ತಿಗೆ ಯಜಮಾನರಿಗೆ ಸಂಗತಿ ತಿಳಿದು ಅವರು ಒಂದು ಲಾಂದ್ರವನ್ನು ಒಂದು ಈಟಿಯನ್ನು ತೆಗೆದುಕೊಂಡು ಬಾಳಿನ ಸಂಗಡ ಓಡಿ ಬಂದರು. ನಿನ್ನೆ ಸತ್ತು ಬಿದ್ದುದನ್ನು ಅದರ ಬಳಿ ನಾನು ಅಳುತ್ತಿದ್ದುದನ್ನು ನೋಡಿ ನಿಂತರು. ಅಯ್ಯೋ ಪಾಪ, ಈ ಒಂದು ನಾಯಿ ಈ ದೊಡ್ಡ ಕರಡಿಯೊಡನೆ ಹೋರಾಡಿದೆ. ನಿನ್ನೆ ಬಹು ಧೈರ್ಯಶಾಲಿ ಆರ್ನೆಸ್ಟ್, ನೀನು ಅಳಬೇಡ. ನಿನ್ನೆಯ ಕೀರ್ತಿಯು ಧೈರ್ಯವು ಸಾಹಸವು ಚಿರಸ್ಥಾಯಿಯಾಗಿರುವಂತೆ ಮಾಡೋಣ. ಆ ಕೆಟ್ಟ ಕರಡಿ ಎಲ್ಲಿ ಹೋಯಿತು? ಈ ಸಾರಿ ಅದನ್ನು ಜೀವಂತ ಬಿಡಬಾರದು. ಪ್ರತಿ ವರ್ಷ ಬಂದು ನಮ್ಮ ತೋಟವನ್ನು ಹಾಳು ಮಾಡಿ ಹೋಗುತ್ತದೆ. ಅಷ್ಟೇ ಅಲ್ಲ, ಈ ಸುತ್ತಮುತ್ತ ಇರುವವರು ಕೂಡ ಅದರ ಹಾವಳಿಯಿಂದ ಬಹಳ ಹೆದರಿದ್ದಾರೆ, ಬಹು ನಷ್ಟಪಟ್ಟಿದ್ದಾರೆ. ಕಾಡಿನಲ್ಲಿರಬೇಕಾದ ಪ್ರಾಣಿ ಹೀಗೆ ಊರಿಗೆ ತೋಟಗಳಿಗೆ ಬಂದು ತೊಂದರೆ ಪಡಿಸದೆ ಹೇಗೆ ಸಹಿಸುವುದು? ಅಯ್ಯೋ ಪಾಪ, ನಿನ್ನೆಯ ಗತಿ ಹೀಗಾಯಿತಲ್ಲ. ಅವರು ನಿನ್ನೆಯ ದುರ್ಮರಣಕ್ಕೆ ಸಂಕಟಪಟ್ಟರು. ಹತ್ತಿರದ ಆಳುಗಳು ನಿನ್ನೆಯ ಸಾಹಸವನ್ನು ಮನಸಾರೆ ವರ್ಣಿಸಿದರು. ಯಜಮಾನರು, ಭಲೇ ನಿನ್ನಿ, ನಿನಗೊಂದು ಸಮಾಧಿಯನ್ನೇ ಕಟ್ಟಿಸುವೆವು. ಇರಲಿ, ಈಗ ಕೆಟ್ಟ ಕರಡಿಯಲ್ಲಿ ಹೋಯ್ತು, ಓಡಿ ಹೋಯ್ತೆ, ಬಿಟ್ಟು ಬಿಟ್ರ ಅಂತ ತವಕದಿಂದ ಕೇಳಿದರು. ಬಿಡಲಿಲ್ಲ, ಚೆನ್ನಾಗಿ ಚಚ್ಚಿದ್ದೇವೆ. ಮರ ಹತ್ತಿ ಕುಳಿತಿದೆ, ಭಯಪಟ್ಟಿದೆ ಎಂದು ಹೇಳಿ ಹರಡಿ ಹತ್ತಿ ಕುಳಿಸಿದ ಮರವನ್ನು ತೋರಿಸಿದರು. ಯಜಮಾನರಿಗೆ ಸಂತೋಷವಾಗಿ, ಹಾ, ಸಿಕ್ಕಿದೆಯಾ ನೀನು ಹಾಳು ಕರಡಿ? 2 ವರ್ಷಗಳ ಕೆಳಗೆ ನನ್ನ 2 ಒಳ್ಳೆಯ ಹಸುಗಳನ್ನು ಪರಚಿಕೊಂದಿತು. ಮಾಂಸಾಹಾರಿ ಅಲ್ಲದಿದ್ದರೂ ಇದರ ಹಾವಳಿ ಬಹಳ. ಇಂದು ಮುಗಿಯಿತು ಇದರ ಕತೆ. ರೋ, ಈಗೇನ್ ಮಾಡುತ್ತೀರಿ ಎಂದು ಆಳುಗಳನ್ನು ಕೇಳಿದರು. ಉದ್ದನೆಯ ಕೋಲುಗಳಿಂದ ಚಚ್ಚಿ ಕೆಡವಿ ಬಡಿದು ಸಾಯಿಸುತ್ತೇವೆ. ಅಯ್ಯೋ ಹುಚ್ಚರಿರ, ಅದು ನೆಲದ ಮೇಲೆ ಬಂದರೆ ನೀವಲ್ಲ, ಇನ್ನು 10 ಜನ ಬಡಿದರೂ ಸಾಯುವುದಿಲ್ಲ. ಹೆಗ್ಗಣದ ಮುತ್ತಜ್ಜನ ಜಾತಿ ಅದು, ಎಷ್ಟು ದೊಣ್ಣೆ ಪೆಟ್ಟು ಬೇಕಾದರೂ ತಿನ್ನುತ್ತೆ. ಕಡೆಗೆ ದಿಕ್ಕು ತೊರೆದ ಮೇಲೆ ಬಿದ್ದರೂ ಬಿದ್ದಿದ್ದೆ. ಸದ್ಯ ನಿನ್ನಿಗೆ ಆದ ಗತಿ ಇನ್ಯಾರಿಗೂ ಆಗುವುದು ಬೇಡ. ಈಗ ಬಹಳ ಹೆದರಿ ಕುಳಿತಿದೆ,
ಬೆಳಕು ಹರಿಯುವುದರೊಳಗೆ ಅದರ ನೆರೆಯನ್ನು ಗವಿಯನ್ನು ಸೇರುವುದಕ್ಕೆ ಅದು ಪ್ರಯತ್ನ ಪಟ್ಟೇ ಪಡುತ್ತದೆ. ಅರಣ್ಯದ ಪ್ರತಿ ಮೃಗಕ್ಕೂ ಅದು ಸಹಜವೇ. ಆದ್ದರಿಂದ ಬೆಳಗಿನವರೆಗೂ ಕಾಯಬೇಕಾದದ್ದು ಅನವಶ್ಯಕ. ನಾನೊಂದು ಉಪಾಯ ಹೇಳುತ್ತೇನೆ. ಯಾರಾದರೂ ಇಬ್ಬರು ಹೋಗಿ ಬಕೆಟಿನಲ್ಲಿ ಎಣ್ಣೆಯನ್ನು ಒಂದು ಗಂಟು ಅರಕು ಚಿಂದಿಯ ಬಟ್ಟೆಯನ್ನು ತನ್ನಿರಿ. ಅದುವರೆಗೂ ಕರಡಿ ಮರದಿಂದ ಕೆಳಗಿಳಿಯದಂತೆ ದೊಣ್ಣೆಯಿಂದ ಶಬ್ದ ಮಾಡುತ್ತಾ ಹೆದರಿಸುತ್ತಾ ಇರಿ. ದ್ರಾಕ್ಷಿಯ ಚಪ್ಪರಕ್ಕೆಂದು ಇಟ್ಟಿರುವ ಉದ್ದನೆಯ 6-8 ಕೋಲುಗಳನ್ನು ತನ್ನಿ, ಬೇಗ ಬನ್ನಿ ಎಂದು 2 ಆಳುಗಳನ್ನು ಅದಕ್ಕಾಗಿ ಇಟ್ಟಿದ್ದರು. ಮಿಕ್ಕವರು ಕರಡಿ ಮರದಿಂದ ಇಳಿಯುವ ಪ್ರಯತ್ನ ತಪ್ಪಿಸಲೋಸುಗ ದೊಣ್ಣೆಗಳ ಶಬ್ದ ಮಾಡುತ್ತಾ ಕೂಗುತ್ತಾ ನಿಂತರು. ಕರಡಿ ಮರದ ಮೇಲೆಯೇ ಗುರ್ ಗುರ್ ಎಂದು ಶಬ್ದ ಮಾಡುತ್ತಾ ತಪ್ಪಿಸಿಕೊಂಡು ಹೋಗುವ ಉಪಾಯವನ್ನು ಕಾಣದೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ನೋಡುತ್ತಿತ್ತು. ಹತ್ತಿರ ಹತ್ತಿರ ಮರಗಳು ಗುಂಪು ಗುಂಪಾಗಿ ಬೆಳೆದು ಒಂದಕ್ಕೊಂದು ಸೇರಿ ಇದ್ದಿದ್ದರೆ ಕರಡಿ ಇಷ್ಟು ಹೊತ್ತಿಗೆ ಯಾವಾಗಲೂ ತಪ್ಪಿಸಿಕೊಂಡು ಓಡಿ ಹೋಗುತ್ತಿತ್ತು. ಈಗ ಅದು ಸಾಧ್ಯವಿರಲಿಲ್ಲ. ಸಾಧ್ಯವಿರಲಿಲ್ಲ ಎನ್ನುವುದು ದೃಢವಾಗಿ ಹೇಳಲು ಆಗುವುದಿಲ್ಲ. ತನ್ನ ಪ್ರಾಣಕ್ಕೆ ಅಪಾಯ ಬಂದಿತ್ತೆಂದು ತಿಳಿದರೆ ಬೆಕ್ಕು ಸಹ ಹುಲಿಯಾಗುತ್ತದೆ. ಆಗ ಅದು ಯಾವುದನ್ನು ಲೆಕ್ಕಿಸುವುದೇ ಇಲ್ಲ. ಅಪಾಯವನ್ನು ಎದುರಿಸಿ ಕೊನೆಯ ಉಸಿರಿನವರೆಗೂ ಹೋರಾಡಿ ಗೆಲ್ಲುತ್ತದೆ ಅಥವಾ ಸಾಯುತ್ತದೆ. ನನ್ನ ನಿನ್ನಿಗೆ ಆದ ಗತಿಯಿಂದ ನನಗೆ ಬಹು ದುಃಖ ಉಂಟಾಯಿತು. ನಾನು ದೊಣ್ಣೆಯನ್ನು ಹಿಡಿದು ಮರಹತ್ತಿಯಾದರೂ ಕರಡಿಯನ್ನು ಹೊಡೆದು ಕೊಲ್ಲುತ್ತೇನೆಂದು ಮರಹತ್ತಲು ಹೋದೆ. ಯಜಮಾನರು ನನ್ನ ರಟ್ಟೆ ಹಿಡಿದು ಎಳೆದು, ಹುಚ್ಚು ಹುಡುಗ, ಇಲ್ಲಿ ನಾವು ನಿಂತಿರುವವರೆಲ್ಲ ಪುಕ್ಕಲು, ನೀನೊಬ್ಬ ಮಹಾಧೈರ್ಯಶಾಲಿಯೋ, ನಿನ್ನೆಯ ಗತಿಗೆ ನೀನು ಹೋಗಬೇಕೆನ್ನುವೆಯ? ಸ್ವಲ್ಪ ಸಮಾಧಾನ ತಂದಿಕೋ. ಕರಡಿಯನ್ನು ತಪ್ಪಿಸಿಕೊಂಡು ಹೋಗಲಾರದು, ಅದರ ಆಯುಸ್ಸು ಇಂದು ಮುಗಿದಿದೆ ಎಂದು ಹೇಳುತ್ತಾ ಎಣ್ಣೆ ಬಟ್ಟೆ ಉದ್ದನೆಯ ಕೋಲುಗಳನ್ನು ತರಲು ಹೋಗಿದ್ದ ಆಳುಗಳು ಅವುಗಳನ್ನು ತೆಗೆದುಕೊಂಡು ಓಡಿ ಬಂದರು. ಯಜಮಾನರು, ಕೋಲಿನ ಕೊನೆಗಳಿಗೆ ದೊಣ್ಣೆಯ ಕೊನೆಗಳಿಗೆ ಬಟ್ಟೆಯನ್ನು ಸುತ್ತಿ ಎಣ್ಣೆಯಲ್ಲಿ ನೆನೆಸಿ ಹೊತ್ತಿಸಿರಿ ಎಂದು ಅಪ್ಪಣೆ ಇತ್ತರು. ಇದೇ 5 ನಿಮಿಷದಲ್ಲಿ ಉರಿಯುತ್ತಿದ್ದ 11 ಪಂಜುಗಳು ತಯಾರಾದವು. ತೋಟದಲ್ಲಿ ಒಂದು ದೊಡ್ಡ ಬೆಂಕಿ ಇದ್ದಂತೆ ಆಯಿತು. ಕರಡಿ ಈಗ ತನ್ನ ಆಪತ್ತನ್ನು ಕಂಡು ಕಿರ್ರೋ ಎಂದು ಅರಚುವುದಕ್ಕೆ ಮೊದಲಿಟ್ಟಿತು. ಉದ್ದ ಕೋಲಿನ ಪಂಜುಗಳು ಕರಡಿಯ ಕಡೆಗೆ ಓಡಿದವು. ಕರಡಿ ಉರಿಯುತ್ತಿರುವ ಬೆಂಕಿಯನ್ನು ಕಂಡು ರೆಂಬೆಯಿಂದ ರೆಂಬೆಗೆ ಓಡಿತು. ಓಡಿದ ಕಡೆಯೆಲ್ಲ ಪಂಜುಗಳು ಓಡಿದವು. ಕರಡಿ ದಿಕ್ಕೆಟ್ಟಿತು. ಧೈರ್ಯಶಾಲಿಯಾದ ಬಾಳೊಬ್ಬ ಮರದ ಮೊದಲನೆಯ ರೆಂಬೆಗೆ ಹತ್ತಿ ಉದ್ದನೆಯ ಕೋಲಿನ ಪಂಜನ್ನು ಕೈ ಹಿಡಿದುಕೊಂಡ. ಕರಡಿ ಮೃತ್ಯು ತನ್ನ ಬಳಿಗೆ ಬಂದುದನ್ನು ಕಂಡು ಪ್ರಾಣದ ಹಂಗನ್ನು ತೆರೆದು ಅವನ ಕಡೆಗೆ ನುಗ್ಗಿತು. ಧೈರ್ಯಶಾಲಿಯಾದವನು ಉರಿಯುತ್ತಿದ್ದ ಪಂಜನ್ನು ಕರಡಿಯ ಮುಖಕ್ಕೆ ಸರಿಯಾಗಿ ಇಟ್ಟ. ಕುತ್ತಿಗೆಯ ಬಳಿ ತಲೆಯ ಮೇಲಿದ್ದ ಕೂದಲು ಪುರಪುರನೆ ಹತ್ತಿಕೊಂಡು ಕರಡಿಯ ಮೈಯಿಂದ ಹೊಗೆ ಹೊರಟಿತು. ಕರಡಿ ದೊಡ್ಡ ಶಬ್ದದೊಡನೆ ಚೀರಿಡುತ್ತಾ ಮರದ ಮೇಲಿಂದ ನೆಲಕ್ಕೆ ಧುಮುಕಿತು. ತಕ್ಷಣವೇ 4-6 ಪಂಜುಗಳು ಅದರ ಮೈಯನ್ನು ಅಂಟಿದವು. ಕರಡಿಯ ಮೈ ಕೂದಲೆಲ್ಲ ಹತ್ತಿಕೊಂಡಿತು. ಚೀರಿಡುತ್ತಾ ಅಲ್ಲಿ ಇಲ್ಲಿ ಓಡಾಡಿತು. ಆಗ ಅದಕ್ಕೆ ಬಲವಾದ ದೊಣ್ಣೆಯ ಪೆಟ್ಟುಗಳು ಬಿದ್ದವು. ಪಂಜಿನ ತಿವಿತಗಳು ಆದವು. ಈ ದೃಶ್ಯವನ್ನು ನನ್ನಿಂದ ನೋಡಲಾಗಲಿಲ್ಲ. ಅದರ ಮೈ ಕೂದಲು ಉರಿದು ಹೋದದ್ದು. ಮೇಲಿಂದ ಮೇಲೆ ದೊಣ್ಣೆಯ ಪೆಟ್ಟುಗಳು ಆ ಪಿಸಾ ನಗರದ ಪೊಲೀಸ್ನವರ ಕೈಯಿಂದ ತಿದ್ದ ಚಾವಟಿ ಏಟುಗಳ ಜ್ಞಾಪಕಕ್ಕೆ ಬಂದಿತ್ತು. ಆ ಕರಡಿಯ ಬಾಧೆಯನ್ನು ನೋಡಿದಂಗೆ ಬಹು ಸಂಕಟವಾಯಿತು. ಅದು ನನ್ನ ನಿನ್ನೆಯ ಹೊಟ್ಟೆಯನ್ನು ಬಗೆದ ದುಷ್ಟ ಪ್ರಾಣಿ ಎಂಬುದು ಆ ಕ್ಷಣದಲ್ಲಿ ಮರೆತು ಹೋದೆ. ಎಂತಹ ಜೀವಿಗಾದರೂ ನೋವು ನೋವೇ ಅಲ್ಲವೇ? ತಪ್ಪಿಸಿಕೊಂಡು ಹೋಗಿದ್ದರೆ ಎಷ್ಟೋ ಚೆನ್ನಾಗಿದ್ದಿತ್ತು ಎಂದು ಎಣಿಸಿದೆ. ಜಿಯೋವನಿಗಿಂತ ಈ ಕರಡಿ ದುಷ್ಟ ಜಂತು ಅಲ್ಲ. ಕರಡಿ ಅರಣ್ಯದ ಪ್ರಾಣಿ. ಹುಟ್ಟಿದ ದಿನ ಮೊದಲುಗೊಂಡು ಸಾಯುವ ತನಕ ಅದು ದಿನೇ ದಿನೇ ತನಗಿಂತ ಬಲವಾದ ಪ್ರಾಣಿಗಳೊಡನೆ ಶತ್ರುಗಳೊಡನೆ ಹೊಡೆದಾಡಿ ಕಚ್ಚಾಡಿ ತನ್ನ ಜೀವವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ತನ್ನ ಆಹಾರವನ್ನು ಸಂಪಾದಿಸಿಕೊಳ್ಳಬೇಕಾಗಿದೆ. ಅದು ಅರಣ್ಯದ ನಡಾವಳಿ. ಜಿಯೋವನೆಯವರ ಮನೆಯಲ್ಲಿ ಆದರೆ ಕಿರುಬಗಳೇ, ಮನೆಯವರು ಕಿರುಬಗಳೇ, ಆದರೆ ಕಿರುಬಗಳ ಗುಹೆ. ಅಲ್ಲಿದ್ದವರೆಲ್ಲ ಚಿಕ್ಕ ದೊಡ್ಡ ಕಿರುಬಗಳೇ. ಆದರೆ ಈ ಕಿರುಬಗಳನ್ನು ಜನರು ಆಧರಿಸುತ್ತಾರೆ, ಗೌರವಿಸುತ್ತಾರೆ. ಇದು ಪಟ್ಟಣದ ನಡಾವಳಿ. ಕರಡಿ ಸತ್ತಿತು. ಬೆಳಗಾದ ಮೇಲೆ ಮುಂದಿನ ಕಾರ್ಯ ಎಂದು ಯಜಮಾನರು ಹೇಳಿದರು. ಎಲ್ಲರೂ ಅವರವರ ಗುಡಿಸಲುಗಳಿಗೆ ಹೋಗಿ ಮಲಗಿದರು. ನಾನು ಹೋಗಿ ಮಲಗಿದೆ. ನಿದ್ರೆ ಬರಲಿಲ್ಲ. ನಿನ್ನಿಗಾಗಿ ದುಃಖಪಟ್ಟೆ. ಬೆಳಗಾಯಿತು. ಪಾರೆಟ್ ಕುಳಿಯುವ ಹೊತ್ತಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಸಾಹಸಗಳನ್ನು ಬಣ್ಣಿಸಿ ಕೊಚ್ಚಿಕೊಂಡರು. ನಿನ್ನೆ ಮಾತ್ರ ಹಿಂದಿನ ರಾತ್ರಿಯ ಏಕೈಕ ವೀರನಾಗಿ ಹೋಯಿತು. ಅಷ್ಟು ಹೊತ್ತಿನ ಸುತ್ತಮುತ್ತಲಿನ ತೋಟದವರು ಮನೆಗಳವರು ಬಂದು ಕರಡಿಯ ಅರೆವೆಂದ ಹಣ ನೋಡು, ಆ ಪ್ರದೇಶದೆಲ್ಲ ಪದೇ ಪದೇ ತೊಂದರೆ ಕೊಡುತ್ತಿದ್ದ, ಪೀಡೆ ತಪ್ಪಿತಲ್ಲ ಎಂದು ಸಂತೋಷಪಟ್ಟರು. ನಿನ್ನೆ ಹೆಣವನ್ನು ನೋಡಿ ವ್ಯಸನಪಟ್ಟರು. ಅದರ ಧೈರ್ಯ ಮೆಚ್ಚಿ ಇದರ ಹೆಸರಿನಲ್ಲಿ ಸಮಾಧಿ ಕಟ್ಟಿಸಲೇಬೇಕು ಎಂದೆಲ್ಲ ತೀರ್ಮಾನಿಸಿದರು. ಕ್ಷಿಪ್ರದಲ್ಲಿ ಅದರ ಸಮಾಧಿಯೂ ಆಯಿತು. ಸಮಾಧಿಯ ಮೇಲೆ ಒಂದು ಕೆತ್ತಿದ ಕಲ್ಲನ್ನು ನೆಟ್ಟೆವು. ಅದರಲ್ಲಿ ದೊಡ್ಡ ಕರಡಿಯೊಡನೆ ಜೀವದ ಹಂಗನ್ನು ತೆರೆದು ಕಾದಾಡಿ ತೋಟವನ್ನು ರಕ್ಷಿಸಿದ ಚಿಕ್ಕ ನಿನ್ನ ನಾಯಿ ಇಲ್ಲಿ ಶಾಶ್ವತವಾಗಿ ಮಲಗಿದೆ ಎಂದ ಅಕ್ಷರಗಳನ್ನು ಕೆತ್ತಿತು. ಕರಡಿಯ ಹೆಣವನ್ನು ಒಂದು ಹಳ್ಳದೊಳಗೆ ಹೂತು ಮುಚ್ಚಿದೆವು. ನಿನ್ನೆ ಮಾಡಿದ ಪುಣ್ಯವೇನು, ಕರಡಿ ಮಾಡಿದ ಪಾಪವೇನು, ನಾನು ಅರಿಯದಾದೆ. ಇದಾದ ಎರಡು ತಿಂಗಳ ಮೇಲೆ ಬೇಸಿಗೆಯ ದಿನಗಳು ಬಂದವು. ಹಿಂದಿನ ವರ್ಷ ಮಳೆ ಬಹು ಕಡಿಮೆಯಾಗಿ ತೋಟಕ್ಕೆ ನೀರಾವರಿಯೂ ಕೊರೆಯಾಯಿತು. ಯಜಮಾನರು ಆಳುಗಳನ್ನು ಕರೆದು
ಹೋದ ವರ್ಷ ಮಳೆಯಾಗಲಿಲ್ಲ. ತೊರೆಯಲ್ಲಿ ನೀರು ಸ್ವಲ್ಪವೇ ಹರಿಯುತ್ತಿದೆ. ಬರುವ ಮಳೆಗಾಗಿ ಇನ್ನು 3 ತಿಂಗಳು ಕಾಯಬೇಕು. ತೀರ ಬಲಿತಿರುವ ದ್ರಾಕ್ಷಿ ಗಿಡಗಳಿಗೆ ನೀರನ್ನು ನಿಲ್ಲಿಸಿಬಿಡಿ, ಅವು ಸತ್ತರೆ ಸಾಯಲಿ. ನೆಟ್ಟಿರುವ ಸಸಿಗಳನ್ನು ಎಳೆಗಿಡಗಳನ್ನು ಕಾಪಾಡಿಕೊಂಡು ಬನ್ನಿ. ಇನ್ನು ಸಸಿ ಮಾಡಬೇಡಿ, ನೆಡಬೇಡಿ. ತೋಟದ ನಡುವೆ ಇಂದಿನಿಂದಲೇ ಒಂದು ಬಾವಿಯನ್ನು ತೋಡಿರಿ. ಒಂದು ವೇಳೆ ತೊರೆ ನೀರು ಬತ್ತಿಯೇ ಹೋದರೆ ನಮಗೆ ಆಮೇಲೆ ಕುಡಿಯುವುದಕ್ಕೂ ನೀರಿಲ್ಲದೆ ಹೋದೀತು ಎಂದು ಹೇಳಿದರು. ಆ ವರ್ಷ ಬೇಸಿಗೆಯ ಫಲವು ಅರ್ಧಕ್ಕಿಂತ ಕಡಿಮೆಯಾಯಿತು. ತೊರೆಯಲ್ಲಿ ನೀರು ಕಡಿಮೆಯಾಗುವುದಕ್ಕೆ ಬೇರೊಂದು ಕಾರಣವೂ ಇತ್ತು. ಆ ಸಂಗತಿ ನನಗೆ ಮತ್ತೆ ತಿಳಿಯಿತು. ನಮ್ಮ ತೋಟದಿಂದ 3 ಮೈಲು ದೂರಕ್ಕೆ ಪಟ್ಟಣದ ಕಡೆ ಆ ಜಿಯೋವನಿ ಸಾಹುಕಾರ ತೋಟದ ಜಮೀನನ್ನು ಕಟ್ಟಿಕೊಂಡು ಸರ್ಕಾರದ ಶಿಫಾರಸಿನಿಂದ ಹರಿಯುತ್ತಿದ್ದ ತೊರೆಗೆ ಒಂದು ಅಡ್ಡಗಟ್ಟೆಯನ್ನು ಮಾಡಿಕೊಂಡು ಒಂದು ಕೆರೆಯನ್ನು ನಿರ್ಮಿಸಿಕೊಂಡಿದ್ದ. ಈಗ ಕೋಡಿಯ ನೀರು ಮಾತ್ರ ತೊರೆಯಲ್ಲಿ ನಮ್ಮ ತೋಟಕ್ಕೆ ಹರಿದು ಬರುತ್ತಿತ್ತು. ಇದು ಅನ್ಯಾಯವೆಂದು ನನ್ನ ಯಜಮಾನರು ಸರ್ಕಾರದವರಿಗೆ ದೂರು ತೆಗೆದುಕೊಂಡು ಹೋಗಿದ್ದರು. ನ್ಯಾಯವು ಭಾಗ್ಯದ ಎದುರಿನಲ್ಲಿ ತಲೆ ತಗ್ಗಿಸಿಬಿಟ್ಟಿತು. ನಮ್ಮ ಯಜಮಾನರು ಬಹಳ ಒಳ್ಳೆಯವರಾದ್ದರಿಂದ ಆಳುಗಳು ಹೇಗಾದರೂ ಎಷ್ಟಾದರೂ ಕಷ್ಟಪಟ್ಟು ಬಾವಿಯಿಂದ ಯಾತ ಎತ್ತಿ ತೋಟವನ್ನಾದಷ್ಟು ಕಾಪಾಡಿಕೊಂಡೇ ಬಂದರು. ನಮ್ಮ ಅನ್ನವನ್ನು ಯಜಮಾನರ ಅನ್ನವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಬಹಳ ಶ್ರಮ ಪಡಬೇಕಾಯಿತು. ಒಂದು ದಿನ ಬೆಳಿಗ್ಗೆ 10:30 ಗಂಟೆಗೆ ತೋಟದ ಬಾಗಿಲು ಬಳಿ ನಾನು ಕೆಸರಿನಲ್ಲಿ ನಿಂತುಕೊಂಡು ಎಳೆಬಳ್ಳಿಗಳ ಪಾತಿಯಲ್ಲಿ ತಾವಾಗಿಯೇ ಸುಟ್ಟಿ ಬೆಳೆದಿದ್ದ ಕಳೆಗಳನ್ನು ಕಿತ್ತು ಹಾಕುತ್ತಿದ್ದೆ. ಬೇಸಿಗೆ ಬಿಸಿಲಂತೂ ತಡೆಯಲಾರದಷ್ಟು ಕಾವಾಗಿದ್ದಿತು. ಆಗ ಗಾಡಿಯೊಂದು ಬಂದು ತೋಟದ ಬಾಗಿಲು ಬಳಿ ನಿಂತಿತು. ನನ್ನ ಯಜಮಾನರು 1 ಗಂಟೆಯ ಕಾಲದಿಂದ ಆ ಗಾಡಿಯನ್ನೇ ಎದುರು ನೋಡುತ್ತಾ ಅಲ್ಲಿಯೇ ಕಾದು ಕುಳಿತಿದ್ದರು. ಗಾಡಿ ನಿಂತೊಡನೆ ಪ್ರಯಾಣ ಸುಖವಾಗಿತ್ತೆ ಎಂದು ನನ್ನ ಯಜಮಾನರು ಕೇಳಿದರು. ತೋಟಕ್ಕೆ ಯಾರು ಅತಿಥಿಗಳು ಯಜಮಾನರ ಬಂಧುಗಳು ಬಂದಿರಬೇಕೆಂದು ಊಹಿಸಿ ನಮಗೆ ಔತಣದ ಹೆಚ್ಚಿನ ಊಟವೂ ಸಿಕ್ಕಿತು ಎಂದುಕೊಂಡೆ. ಬಂದವರು ಯಾರು ಎಂದು ಬಾಗಿಲ ಕಡೆಗೆ ನೋಡಿದೆ. ನಾನು ನಿಂತಿದ್ದ ಸ್ಥಳಕ್ಕೂ ಬಾಗಿಲಿಗೂ 40 ಹೆಜ್ಜೆಗಳ ಅಂತರ. ಗಾಡಿಯಿಂದ ಮೊದಲು ಇಳಿದವರು ಒಬ್ಬ ಗಂಡಸು, ನಂತರ ಇಳಿದವರೊಬ್ಬ ಹೆಂಗಸು, 2 ಮಕ್ಕಳು, ಮಕ್ಕಳಲ್ಲಿ 1 ಹೆಣ್ಣು 1 ಗಂಡು ಉತ್ತಮ ವಸ್ತ್ರಗಳನ್ನು ಧರಿಸಿದ್ದರು. ಇವರು ಯಾರೆಂದು ನನ್ನ ಹುಡುಗ ಕುತೂಹಲ ಹೆಚ್ಚಿ ಅವರ ಕಡೆಗೆ ನೋಡುತ್ತಾ ನಿಂತೆ. ನಾನು ನಿಂತಿದ್ದ ಸ್ಥಳದ ಮುಂದಿನ ಹಾದಿಯಲ್ಲಿ ಅವರು ತೋಟದ ಮನೆಗೆ ನಡೆದು ಹೋಗಬೇಕಾಗಿತ್ತು. ಅವರೆಲ್ಲರೂ ಯಜಮಾನರೊಡನೆ ಮಾತನಾಡುತ್ತಾ 10-20 ಹೆಜ್ಜೆ ನಡೆದು ಬಂದರು. ನಾನು ಅದುವರೆಗೆ ಅವರೆಲ್ಲರನ್ನು ಮಂಕು ಪಡೆದಂತೆ ನೋಡುತ್ತಲೇ ಇದ್ದೆ. ಆ ಹುಡುಗಿಯ ಧ್ವನಿ, ಮುಖಭಾವ ಎಲ್ಲವೂ ಹೆಲೆನನ್ನು ಜ್ಞಾಪಕ್ಕೆ ತಂದಿತು. ಹುಡುಗನು ರೂಪಿನಿಂದ, ವಯಸ್ಸಿನಿಂದ, ನಡಿಗೆಯಿಂದ ಮಾರ್ಕಸ್ನಂತೆಯೇ ಕಂಡು ಬಂದ. ಆಕೆ ಅಯ್ಯೋ, ಅದನ್ನ ಅದೃಷ್ಟವೇ, ಬೇರೆ ಯಾರೂ ಅಲ್ಲ, ನನ್ನ ತಾಯಿ, ನನ್ನ ಅಮ್ಮ ಲಿಸ್ಸಾ ತಾಯಿ ನನ್ನನ್ನು ನೋಡಿದಳು. ನಾನು ಯಾರೋ ಕೂಲಿ ಹುಡುಗನೆಂದು ಸಂಶಯ ಪಡಲಿಲ್ಲ. ಆಕೆಯ ಅಂತರಾತ್ಮದಲ್ಲಿ ಏನು ನಿಶ್ಚಯ ಉಂಟಾಯಿತು? ಆಕೆ ಒಂದೇ ಉಸಿರಿಗೆ ನನ್ನ ಬಳಿ ಓಡಿ ಬಂದು ನನ್ನ ಕೊಳಕು ಬಟ್ಟೆಯನ್ನು ಕಾಲಿನ ಕೆಸರನ್ನು ಲಕ್ಷಿಸದೆ, ಬಾಂಬಿನೋ ನನ್ನ ಬಾಂಬಿನೋ ನನ್ನ ಬಾಂಬಿನೋ ಎಂದು ನನ್ನನ್ನು ತೋಳುಗಳಲ್ಲಿ ಬಂಧಿಸಿಕೊಂಡು ಮಮತೆಯಿಂದ ಎದೆಗೆ ಅಪ್ಪಿಕೊಂಡಳು. ಆಗ ನನ್ನ ಹೃದಯ, ನನ್ನ ಮನಸ್ಸು, ನನ್ನ ತಾಯಿಯ ಹೃದಯ, ಆಕೆಯ ಮನಸ್ಸು, ಇವುಗಳಲ್ಲಾದ ಸಂತೋಷ ತೃಪ್ತಿಯ ಪರಮಾವಧಿಯನ್ನು ಚಿಕ್ಕಪ್ಪ ನಾನು ನಿನಗೆ ಯಾವ ರೀತಿಯಲ್ಲೂ ಬಣ್ಣಿಸಲಾರೆ. ಅದು ಮಾತಿಗೆ ಮೀರಿದ್ದು. ಲಿಸ್ಸಾ ನನ್ನನ್ನು ಕೆಳಗಿಳಿಸಿ, ಅಬ್ಬ, ನಾನು ನಿನ್ನನ್ನು ಎತ್ತಿಕೊಳ್ಳಲಾರೆ. ಆರ್ನೆಸ್ಟ್, ಇನ್ನು ನೀನು ಎಷ್ಟು ಚೆನ್ನಾಗಿ ಬೆಳೆದಿದ್ದೀಯೇ ಎಂದಳು. ನನ್ನ ಯಜಮಾನರು ಈ ಆಶ್ಚರ್ಯ ದೃಶ್ಯವನ್ನು ಕಂಡು ಮೂಕರಾದರು. ನಿನಗೆ ಎತ್ತಿಕೊಳ್ಳಲಾಗದಿದ್ದರೆ ನಾನು ಎತ್ತಿಕೊಳ್ಳುತ್ತೇನೆ ಎಂದು ನನ್ನೆಟ್ಟಿಂದ ನನ್ನ ಬಾಚಿ ನನ್ನ ತೋಳುಗಳಲ್ಲಿ ಎತ್ತಿಕೊಂಡರು. ಹೆಲೆನ್ ಮತ್ತು ಮಾರ್ಕಸ್ ಆರ್ನೆಸ್ಟ್ ಆರ್ನೆಸ್ಟ್ ಎಂದು ಒಂದೇ ಕಿರಲಿನಲ್ಲಿ ನನ್ನ ಮೇಲೆ ಎಗರಿದರು. ಎಗರಿದ ಆಭರದಲ್ಲಿ ನಮ್ಮ 3ರ ಭಾರವು ನನ್ನೆಟ್ಟಿಯ ಎಡ ಪಾರ್ಶ್ವಕ್ಕೆ ಹೆಚ್ಚಾಗಿ ಅದರಿಂದ ನನ್ನೆಟ್ಟಿ ಆಗಿ ತಪ್ಪಿ ಅವರೊಟ್ಟಿಗೆ ನಾವು 3 ಜನ ಕೆಸರಿನಲ್ಲಿ ಉರುಳಿದೆವು. ಅವರ ಅಂದ ಚಂದದ ಬಟ್ಟೆಗಳೆಲ್ಲ ಕೆಸರಿನಲ್ಲಿ ಮುದ್ದೆಯಾಯಿತು. ಲಿಸ್ತಾ ತಾಯಿ ಚಂದದ ಬಟ್ಟೆಗಳಂತೂ ನನ್ನನ್ನು ಎತ್ತಿಕೊಂಡಿದ್ದರಿಂದ ಮೊದಲೇ ಕೆಸರಾಗಿತ್ತು. ಇನ್ನು ಉಳಿದದ್ದು ನನ್ನ ಯಜಮಾನರ ಚೆಲುವೆ ಮಾಡಿದ್ದ ಬಟ್ಟೆ ಮಾತ್ರ. ನಮ್ಮೆಲ್ಲರನ್ನು ನೋಡಿ ಅವರಿಗೆ ಹೇಗನ್ನಿಸಿತು? ಗಟ್ಟಿಯಾಗಿ ನಕ್ಕು, ನನಗೂ ಆಗಲಿ ಈ ವಸಂತೋತ್ಸವ ಎಂದು ಬೇಕೆಂತಲೇ ಕೆಸರಿನಲ್ಲಿ ಬಿದ್ದು ಹಂದಿಯಂತೆ ಒಂದು ಬಾಳಿ ಹೊರಳಾಡಿ ಮೇಲೆ ಎದ್ದರು. ನಮ್ಮನ್ನು ನೋಡಿ ಅವರು ನಗುವುದನ್ನು, ಅವರನ್ನು ನೋಡಿ ನಾವು ನಗುವುದು, ಒಬ್ಬರನ್ನು ನೋಡಿ ಇನ್ನೊಬ್ಬರು ನಗುವುದು, ನನ್ನ ತಾಯಿಗಿಂತಲೂ ಹೊಟ್ಟೆ ಬಿರಿಯ ನಗು, ನನ್ನ ತಾಯಿಗೆ ತಾಯಿಗಂತೂ ಹೊಟ್ಟೆ ಬಿರಿಯ ನಗು, ಹೀಗೆಲ್ಲರೂ ನಗುತ್ತಾ ಮನೆಯ ಕಡೆಗೆ ನಡೆದು ನೆನೆಸಿಕೊಂಡರೆ ನಗುವ ಹುಚ್ಚು ಹಿಡಿದ 4 ಜನ ಒಟ್ಟಿಗೆ ಸೇರಿದಂತಿತ್ತು. ತೋಟದ ಕೆಲಸಗಾರರು ಓಡಿ ಬಂದು ನಮ್ಮನ್ನು ನೋಡುತ್ತಾ, ಏನಾಯ್ತು, ಎಲ್ಲರಿಗೂ ಒಟ್ಟಿಗೆ ಏನಾಯ್ತು, ಈ ನಗು ಏಕೆ, ಎಲ್ಲರ ಬಟ್ಟೆಗಳು ಹೀಗೆ ಕೆಸರಾದುದು ಏಕೆ ಎಂದು ನಮ್ಮೊಳಗೆ ಮಾತನಾಡಿಕೊಂಡು ಬಗೆ ತಿಳಿಯದೆ ನಾವು ನಗುತ್ತಿರುವುದನ್ನು ನೋಡಿ ತಾವು ನಕ್ಕರು. ಅವರು ನಕ್ಕಿದ್ದರಿಂದ ನಾವು ಇನ್ನೂ ಹೆಚ್ಚಾಗಿ ನಕ್ಕೆವು. ನಮಗಿಂತ ಅವರು ಇನ್ನೂ ಹೆಚ್ಚಾಗಿ ನಕ್ಕರು. ಕಡೆಗೆ ಮನೆಯ ಮಕ್ಕಳು, ಚಿಕ್ಕವರು, ದೊಡ್ಡವರು, ಆಳುಗಳು ಎಲ್ಲರೂ ನಕ್ಕು ನಕ್ಕು. ಕೆಲವರಿಗೆ ಕಣ್ಣಲ್ಲಿ ನೀರು ಬಂತು, ಕೆಲವರಿಗೆ ಹೊಟ್ಟೆ ಪಾರ್ಶ್ವಗಳು ಹಿಡಿದುಕೊಂಡವು. ಗಂಟೆಗಳು ಕಳೆದರೂ ಒಬ್ಬರನ್ನೊಬ್ಬರು ನೆನೆಸಿಕೊಂಡು ನಗುತ್ತಲೇ ಇದ್ದೆವು. ಈಗ ಮನೆಯವರಲ್ಲಿ ನಾನು ಒಬ್ಬನಾದೆ. ತೋಟದ ಯಜಮಾನರು ಲಿಸ್ಸಾ ತಾಯಿಯ ಅಣ್ಣಂದಿರು. ಇದು ನನಗೆ ತಿಳಿದಿರಲಿಲ್ಲ. ಮುಖಭಾವದಲ್ಲಿ ಇಬ್ಬರಿಗೂ ಹೋಲಿಕೆ ಇದ್ದದ್ದು ನಾನು ತೋಟಕ್ಕೆ ಬಂದು ಸೇರಿಕೊಂಡ ದಿನವೇ ಕಂಡುಕೊಂಡಿದ್ದು ನೆನಪಾಯಿತು. ಬಟ್ಟೆ ಬರೆಗಳನ್ನು ಬದಲಾಯಿಸಿ ನಾವೆಲ್ಲರೂ ಊಟಕ್ಕೆ ಕುಳಿತೆವು. ನಾನು ಮನೆಯವರೊಂದಿಗೆ ಕುಳಿತೆ. ಲಿಸ್ಸಾ ತಾಯಿ ನನ್ನ ಪಕ್ಕದಲ್ಲೇ ಕುಳಿತಿದ್ದಳು. 4 ತುತ್ತು ತಿಂದಿರಬಹುದು. ಲಿಸ್ಸಾ ತಾಯಿಗೆ ಅಂದಿನ ಸಂತೋಷವನ್ನು ನೆನೆಸಿಕೊಂಡು ಪುನಃ ನಗು ಬಂತು.
ಆ ನಗೆ ಪುನಃ ಸಾಂಕ್ರಾಮಿಕವಾಯಿತು. ಆ ನಗೆಯಿಂದ ಯಾರೂ ಆ ದಿನ ಊಟ ಮಾಡಲು ಆಗಲೇ ಇಲ್ಲ. ತಿಂದಷ್ಟು ತಿಂದು ಬಿಟ್ಟಷ್ಟು ಬಿಟ್ಟು ಎದ್ದೆವು. ಊಟವಾದ ಮೇಲೆ ಎಲ್ಲರೂ ಹೊರಗಿನ ಅಂಗಳದಲ್ಲಿ ಒಟ್ಟಾಗಿ ಕುಳಿತುಕೊಂಡೆವು. ನನ್ನ ಯಜಮಾನರು ಬಂದು ಕುಳಿತರು. ನಾನು ಅವರ ಅಣ್ಣನ ತೋಟದಲ್ಲಿ ಕೆಲಸಕ್ಕೆ ಬಂದು ಸೇರಿಕೊಂಡದ್ದು ಲಿಸ್ಸಾ ತಾಯಿಗೂ ತಿಳಿಯದು. ಲಿಸ್ಸಾ ತಾಯಿಗೆ ನಾನು ಹೇಗೆ ಮಗನೆಂಬುದನ್ನು ತೋಟದ ಯಜಮಾನರು ಅರಿಯರು. ಆಕಸ್ಮಿಕವಾಗಿ ಲಿಸ್ಸಾ ತಾಯಿ ಬೇಸಿಗೆಯ ಕೆಲವು ದಿನಗಳನ್ನು ಅಣ್ಣನೊಂದಿಗೆ ಕಳೆಯುವುದಕ್ಕಾಗಿ ಮಕ್ಕಳೊಡನೆಯೂ ನನ್ನೆಟ್ಟಿಯೊಡನೆಯೂ ಬಂದಿದ್ದಳು. ನಾನು ಆಗ ಆ ತೋಟದ ಅವರು ಬರುತ್ತಿದ್ದ ದಾರಿಯಲ್ಲೇ ಅವರು ಬಂದ ವೇಳೆಯಲ್ಲೇ ಕೆಲಸ ಮಾಡುತ್ತಿದ್ದುದು ನನ್ನ ಪುಣ್ಯ. ನನ್ನ ತಾಯಿ ಬರುವಾಗಲೇ ಜೊತೆಯಲ್ಲಿ ನಗುವಿನ ಹೊಳೆಯನ್ನು ತಂದಿದ್ದಳು. ಆ ದಿನದ ವಸಂತೋತ್ಸವವನ್ನು ನೆನೆಸಿಕೊಂಡಷ್ಟು ನಗೆ ಉಕ್ಕುತ್ತಿತ್ತು. ನನ್ನೆಟ್ಟಿ ಯಜಮಾನರಿಗೆ ನನ್ನ ಚರಿತ್ರೆಯನ್ನೆಲ್ಲ ಹೇಳುತ್ತಿದ್ದಳು. ಹೆಲೆನ್ ತನ್ನೊಡನೆ ತಂದಿದ್ದ ಬೊಂಬೆಗಳ ಪುಸ್ತಕವನ್ನು ನನಗೆ ತೋರಿಸಿ ವಿವರಿಸುತ್ತಿದ್ದಳು. ಮಾರ್ಕಸ್ ತೋಟವನ್ನು ನೋಡುತ್ತಾ ಅವರಿಗೆ ತಿರುಗುತ್ತಿದ್ದ. ಲಿಸ್ಸಾ ತಾಯಿ ನನ್ನನ್ನು ಕರೆದು, ಆರ್ನೆಸ್ಟ್, ನೀನು ಇಷ್ಟು ತಪ್ಪು ಕೆಲಸ ಮಾಡುವೆ ಎಂದು ನಾನು ಎಣಿಸಿರಲಿಲ್ಲ ಎಂದಳು. ಅದನ್ನು ನೆನ್ನೆಟ್ಟಿ ಕೇಳಿಸಿಕೊಂಡು, ಆರ್ನೆಸ್ಟ್, ನೀನು ಮನೆಯಿಂದ ಬಿಟ್ಟು ಹೋದ ದಿನ ಲಿಸ್ಸಾಗೆ ಆದ ಸಂಕಟವು ಹೇಳುತ್ತಿರದು. ನಮಗಾದರೂ ಕೆಲವು ದಿನ ಮನೆ ಸಾವಿನ ಮನೆಯಂತಿತ್ತು. ಊರೂರು ದಿಕ್ಕು ದಿಕ್ಕು ಹುಡುಕಿಸಿದ್ದೆಷ್ಟು ಎಷ್ಟು ಜನ ನಿನ್ನನ್ನು ಹುಡುಕಿದರು. ನೀನು ಮನೆಗೆ ಬಂದ ಹೊರತು ನಿನ್ನ ತಾಯಿ ಊಟ ಮಾಡುವುದಿಲ್ಲ ಎಂದು ಹಠ ಹಿಡಿದಿದ್ದಳು. ನೀನು ನಮಗೆ ಏನು ಅನ್ಯಾಯ ಮಾಡಿದೆ ಎಂದು ನೀನು ತಿಳಿಯಲಾರೆ. ನಮ್ಮೊಡನೆ ಏಕೆ ಹೇಳಬಾರದಿತ್ತು? ವಿಸಾನಗರದಲ್ಲಿ ಇರಲು ನಿನಗೆ ಇಷ್ಟವಿಲ್ಲವೆಂದು, ನಿನ್ನನ್ನು ಸುರಕ್ಷಿತವಾಗಿ ಬೇರೊಂದು ಸ್ಥಳದಲ್ಲಿ ಬೇರೊಂದು ಊರಿನಲ್ಲಿ ಇಡಲು ನಮ್ಮ ಕೈಯಲ್ಲಿ ಸಾಧ್ಯವಿರಲಿಲ್ಲವೇ? ಅಥವಾ ಇಲ್ಲಿಗೆ ಬೇಕಾಗಿದ್ದರೂ ನಾವು ನಿನ್ನನ್ನು ಕಳಿಸುತ್ತಿರಲಿಲ್ಲವೇ? ನಿನ್ನ ತಾಯಿಯನ್ನು ನೀನು ಬಹು ಸಂಕಟ ಪಡಿಸಿದೆ ಆರ್ನೆಸ್ಟ್ ಎಂದು ಹೇಳಿದರು. ಆ ಮಾತು ಕೇಳಿ ನನಗೆ ಬಹಳ ನಾಚಿಕೆಯೂ ದುಃಖವೂ ಆಯಿತು. ನಾನು ಲಿಸ್ಸಾ ತಾಯಿಯ ಮುಖವನ್ನು ನೋಡಿದೆ. ಆಕೆಯ ಕಣ್ಣುಗಳ ನೀರು ಮಿನುಗುತ್ತಿತ್ತು. ಬಹು ದುಃಖವಾಯಿತು. ಓಡಿ ಹೋಗಿ ನನ್ನ ತಾಯಿಯ ಕಾಲುಗಳನ್ನು ಬಿಗಿಯಾಗಿ ಕಟ್ಟಿಕೊಂಡು, ಅಮ್ಮ, ನೀನು ಕಣ್ಣೀರಿಡಬೇಡ. ನಾನು ಮಾಡಿದುದು ತಪ್ಪು, ಅವಿವೇಕ. ಆದರೆ ನಾನೀಗ ಸೌಖ್ಯವಾಗಿದ್ದೇನಲ್ಲಮ್ಮ, ಸಂತೋಷವಾಗಿದ್ದೇನಲ್ಲಮ್ಮ, ನನ್ನನ್ನು ಕ್ಷಮಿಸಮ್ಮ, ನಿನ್ನ ಆರ್ನೆಸ್ಟೋವನ್ನು ಕ್ಷಮಿಸಿ ಎಂದು ಗಟ್ಟಿಯಾಗಿ ಹತ್ತುಬಿಟ್ಟೆ. ಲಿಸ್ಸಾ ತಾಯಿ ನನ್ನನ್ನು ಕೈಗಳಿಂದ ಎತ್ತಿ ಹತ್ತಿರ ಕುಡಿಸಿಕೊಂಡು, ಮಗುವೆ, ಈ ಬೆಳಿಗ್ಗೆ ಕೆಸರಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ನಿನ್ನನ್ನು ಕೈಗಳಿಂದ ಎತ್ತಿಕೊಂಡಾಗಲೇ ನನ್ನ ದುಃಖ, ನನ್ನ ತಾಪ ಎಲ್ಲ ಮಾಯವಾಯಿತು. ನಾನು ಇನ್ನು ಅಳುವುದಿಲ್ಲ, ಏಕೆ ಹೇಳಬೇಕು ಎಂದು ಕಣ್ಣೀರು ಉರಿಸಿಕೊಂಡಳು. ನನಗೆ ಬಹು ಸಮಾಧಾನವಾಯಿತು. ಲಿಸ್ಸಾ ತಾಯಿ ನಾನು ಆ ತೋಟಕ್ಕೆ ಹೇಗೆ ಬಂದೆನೆಂದು ಕೇಳಿದಳು. ಪಿಸಾನಗರವನ್ನು ಬಿಟ್ಟ ನಿಮಿಷದಿಂದ ತೋಟದ ಕೆಲಸಕ್ಕೆ ಬಂದು ಸೇರಿಕೊಂಡು ಕಾಲದವರೆಗೆ ಕಥೆಯನ್ನು ವಿಶದವಾಗಿ ಹೇಳಿದೆ. ಅನಂತರ ನಾವೆಲ್ಲ ಎದ್ದು ನಿನ್ನೆಯ ಸಮಾಧಿ ಮಾಡಿದ ಸ್ಥಳಕ್ಕೆ ಒಟ್ಟಾಗಿ ಹೋದೆವು. ನನ್ನ ಯಜಮಾನರು ನಿನ್ನೆಯ ಸಾಮರ್ಥ್ಯವನ್ನು ಧೈರ್ಯವನ್ನು ಬಣ್ಣಿಸಿ ಆ ದಿನ ಕರಡಿಯನ್ನು ಬೇಟೆಯಾಡಿದ ವಿವರವನ್ನು ತಿಳಿಸಿದರು. ಆ ತೋಟದಲ್ಲಿ ನನ್ನ ದಿನಕೂಲಿಯ ಕೆಲಸ ಆ ದಿನ ಬೆಳಗಿನ ಹೊತ್ತಿಗೆ ಸೊನೆ ಕಂಡಿತು. ಲಿಸ್ಸಾ ನನ್ನೆಟ್ಟಿಯವರಲ್ಲಿದ್ದ ಐದೇ ದಿನ, ಆ ಸಂತೋಷದ ದಿನಗಳು 5 ನಿಮಿಷಗಳಂತೆ ಕಳೆದು ಹೋದವು. ಲಿಸ್ಸಾ ತಾಯಿ ನನ್ನನ್ನು ಪಿಸಾನಗರಕ್ಕೆ ಕರೆದುಕೊಂಡು ಹೋಗಲು ವಿಶ್ವ ಪ್ರಯತ್ನ ಪಟ್ಟಳು. ಜಿಯೋಮನಿ ಸಾಹುಕಾರ ಸಾಯುವ ತನಕ ನಾನು ಆ ಊರಿಗೆ ಬರುವುದಿಲ್ಲವೆಂದು ಆಣೆ ಇಟ್ಟುಕೊಂಡೆ. ಇನ್ನು ಬಲವಂತಪಡಿಸಲು ಸಾಧ್ಯವಿಲ್ಲವೆಂದು ನನ್ನ ತಾಯಿ ಅರಿತುಕೊಂಡು, ಒಳ್ಳೆಯದು ಆರ್ನೆಸ್, ನಿನ್ನ ಮನಸ್ಸಿಗೆ ಬಾಧೆಯುಂಟಾಗುವ ಹಾಗಿದ್ದರೆ ಬೇಡ. ನೀನು ಈಗ ಪಿಸ್ಸಾಗಿ ಬರುವುದು ಬೇಡ. ನನ್ನ ಅಣ್ಣನ ಮನೆಯೇನು, ನನ್ನ ಮನೆಯೇನು, ನಿನಗೆ ಇಲ್ಲಿರುವುದೇ ಇಷ್ಟವಾದರೆ ಇಲ್ಲಿಯೇ ಇರು. ಇಲ್ಲಿಯೂ ಮೋಸ ಮಾಡಿ ಇನ್ನೆಲ್ಲಿಗಾದರೂ ಓಡಿ ಹೋದಿಯೇ? ನಿನಗೆ ಓದಿಕೊಳ್ಳಲು ನಾನು ಪುಸ್ತಕಗಳನ್ನು ಕಳಿಸಿಕೊಡುತ್ತೇನೆ. ನೀನು ಇಲ್ಲಿ ಕೂಲಿ ಕೆಲಸ ಮಾಡಬೇಕಾಗಿಲ್ಲ. ತೋಟದ ಮೇಲ್ವಿಚಾರಣೆ ನೋಡಿಕೋ. ತಿಂಗಳು 2 ತಿಂಗಳಿಗೊಮ್ಮೆ ನಾನು ಮಕ್ಕಳೊಡನೆ ಬಂದು ಹೋಗುತ್ತೇನೆ. ನೀನು ಬುದ್ಧಿವಂತನಾಗಿ ಆರೋಗ್ಯವಂತನಾಗಿ ಅಣ್ಣನಿಗೆ ಸಹಾಯಕನಾಗಿರು ಎಂದು ನನಗೆ ಬುದ್ಧಿವಾದವನ್ನು ಹೇಳಿ ಆಶೀರ್ವಾದವನ್ನು ಹೇಳಿ ತನ್ನ ಅಣ್ಣನನ್ನು ಕರೆದು, ಅಣ್ಣ, ಆರ್ನೆಸ್ ನನ್ನ ಮಗುವೆಂದು ಈಗ ನೀನು ಬಲ್ಲೆಗಷ್ಟೇ. ಇವನಿಗೆ ಇಲ್ಲೇ ನಿನ್ನ ಬಳಿಯಲ್ಲಿ ಇರುವುದಕ್ಕೆ ಆಶೆ ಇದೆ. ನಿನ್ನ ಮಕ್ಕಳೊಡನೆ ಇವನನ್ನು ಕಾಪಾಡು. ಇವನಿಗೆ ಓದು ಬರಹ ಬರುತ್ತದೆ. ಅದನ್ನು ಇನ್ನೂ ವೃದ್ಧಿಪಡಿಸಿಕೊಳ್ಳುವುದಕ್ಕೆ ಅವಕಾಶ ಕಲ್ಪಿಸಿಕೊಡು. ಇವನು ಮುಂದಕ್ಕೆ ನಿನ್ನ ಸಹಾಯಕ್ಕೆ ಒದಗುತ್ತಾನೆ ಎಂದಳು. ನನ್ನ ಯಜಮಾನರು, ಲಿಸಾ, ನೀನಿಷ್ಟೆಲ್ಲ ನನಗೆ ಹೇಳಬೇಕಾಗಿರಲಿಲ್ಲ. ನಾನು ಆರ್ನೆಸ್ಟೋಗೆ ಈಗ ಮಾವನಲ್ಲವೇ, ನೀನು ಏನು ಯೋಚನೆ ಮಾಡಬೇಡ ಎಂದರು. ತೋಟವನ್ನು ಬಿಟ್ಟು ಪಿಸಾನಗರಕ್ಕೆ ನನ್ನೆಟ್ಟಿಯ ಸಂಸಾರ ಹೊರಟು ಹೋಗುವಾಗ ಲಿಸಾ ತಾಯಿ ತನ್ನ ಕರುಳು ಮಗುವನ್ನು ಬಿಟ್ಟು ಹೋಗುವ ದೂರದ ಊರಿಗೆ ಹೋಗುವಾಗ ಪಡುವಷ್ಟು ಸಂಕಟಪಟ್ಟು ಹೋದಳು. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.